ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಪ್ರಧಾನಮಂತ್ರಿಯವರು, ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಅಭ್ಯರ್ಥಿ ರಾಘಣ್ಣನವರು, ಅವ್ರ ಪಕ್ಕೊತ್ತಿಗೆ ನಾವು ರಂಗೋಲಿ ಮೈಕ್ ತೋರಣ ಯಾವುದಕ್ಕೆ ಅಂದ್ರೆ ಇಷ್ಟು ದೊಡ್ಡ ರಾಶಿ ಜನ ನಿಂತ್ಕೊಂಡ ನಗು ಮುಖದಲ್ಲಿ ಚಪ್ಪಾಳ ಹೊಡಿತ ಸಂಭ್ರಮದಿಂದ ಸ್ವಾಗತಿಸುವುದೇ ನಮ್ದೊಂದು ಸಂಭ್ರಮ ಅಂತ ಅನ್ಕೊಂಡಿದ್ದೇವೆ ನಾವು. ಇಲ್ಲೇ ಇದ್ರೆ ಪಪ್ಪತ್ತಿಗೆ ಜನ ಇಲ್ಲ, ಹೊಟ್ಟೆಲ್ಲ ಚಪ್ಪಿ ಅಂದ್ರೆ ಕೂಡಲೇ ಇಲ್ಲ ವಾತಾವರಣ ಲೈಕಿಲ್ಲ ಅಂತ ಲೆಕ್ಕ. ಇಷ್ಟು ಜನ ಭೂಕಂಪ ಕಾಯ್ದೆ ಮತ್ತು ಮುಂದುವರಿ ಮೂರ್ ಸರ್ತಿ ಹೇಳ್ತ್ರಿ ಅಂದ್ರೆ ನಮ್ಮೊಳಗಿರುವ ಸಂಭ್ರಮ ಈ ರೀತಿ ತೋರ್ತಾ ಇದೆ. ಒಂದು ಕೆಲವೆಲ್ಲ ವಿಷಯದಾಗೆ ಕುಸಾಲ್ ಮಾಡೋಕಾಗ ಅಂತ ಹೇಳ್ತಾರೆ. ಎಂತಕ್ಕೆ ಕೇಂದ್ರೆ ನಾವು ಯಾರನ್ನ ಎದುರು ಇಟ್ಟುಕೊಂಡು ಪ್ರಧಾನಮಂತ್ರಿ ಅಂತ ಹೇಳ್ತಾ ಹೋಗ್ತಾ ಇದ್ದೇವೆ? ಯಾರನ್ನ? ನರೇಂದ್ರ ಮೋದಿ ಅವರನ್ನ. ನರೇಂದ್ರ ಮೋದಿ ಅವರಿಗೆ ಮತ್ತಾರು ನಾನು ಹೆಸರು ಹೇಳಿದ್ರೆ ಯಾರು ಏನ್ ಹೇಳ್ತಾರೆ ಕುಸಲ್ ಮಾಡ್ಬೇಡಿ ಅಂತ ಮೋದಿ ಅವರು ಹೇಳಿದ್ರೆ ನಿಮ್ ಜನ್ಮ ಕೇಳ್ತು. ಮೋದಿ ಅವ್ರ ಬಗ್ಗೆ ಇರುವಂತಹ ಶ್ರದ್ಧೆ ಏನು, ಭಕ್ತಿ ಏನು, ಅವ್ರ ಬಗ್ಗೆ ಇರುವಂತಹ ವಿಶ್ವಾಸ ಏನು, ಎದುರುಗಡೆ ಚುನಾವಣೆಗೆ ನೀವ್ ಎಂತ ಬೇಕಿದ್ರು ಗುಲ್ಲೆಬ್ಸಿ, ಎಂತ ಬೇಕಿದ್ರು ಹೈಲ್ ಮಾಡಿ, ಎಂತದ ಯಾರು ಮೋದಿ ಅವರು ಎದುರುಗಡೆ ಕುಸಲ್ ಮಾಡೋದಂತಲೇ ಇರುತ್ತ? ನಮ್ಮ ಜನರಿಗೆ ನಮ್ಮ ಎಲ್ಲಾ ಜನತೆಗೆ ಇರುವಂತ ಭಕ್ತಿ ಶ್ರದ್ಧೆ ಅದು. ಹಾಗಾಗಿ ಬೈಂದೂರಿನ ಜನರು ಬುದ್ಧಿವಂತರು ಅಂತ ಹೇಳಿಬಿಡ್ತಾರೆ ಮೇಲೆ ಘಟ್ಟದಲ್ಲಿ ಶಿವಮೊಗ್ಗದಲ್ಲಿ. ಯಾಕೆ ಕೇಳಿದ್ರೆ ಯಾರಿಗೆ ಚುನಾವಣೆಯಲ್ಲಿ ಪ್ರೀತಿ ಕೊಡ್ಬೇಕು, ಯಾರ ಬಗ್ಗೆ ಚುನಾವಣೆಯಲ್ಲಿ ಅಭಿಮಾನ ಇಡಬೇಕು, ಯಾರ ಬಗ್ಗೆ ಚುನಾವಣೆಯಲ್ಲಿ ಗೌರವ ಕೊಡ್ಬೇಕು ಅನ್ನೋದು ಸ್ಪಷ್ಟ ಗೊತ್ತಿರ್ತದೆ ಬೈಂದೂರಿನಲ್ಲಿ ಅಂತ. ಕಾಂಬತಿ ಹಾಂಗೈತೆ, ಹಿಂಗೈತೆ, ಹಾಂಗಾಗ್ತೇನೋ, ಹಿಂಗಾಗ್ತೇನೋ ಎಲ್ಲ ಹೇಳಿ ಕಡೆಗೆ ಏನ್ ಮಾಡ್ತಂತೇಳಿ ಜನರಿಗೆ ಸಮ ಗೊತ್ತಿರೋದು. ಹಾಗಾಗಿ ಬೈಂದೂರಿನ ಬಗ್ಗೆ ಸ್ಪಷ್ಟವಾದಂತ ಚಿತ್ರಣ ಬೈಂದೂರಿನಲ್ಲಿ ಗೊತ್ತಿದೆ. ಹಾಗಾಗಿ ಉಳಿದವ್ರು ಹೇಳಿದ್ರು ಬೈಂದೂರಿನವರು ಬುದ್ಧಿವಂತರು ಅನ್ನುವಂತ ವಿಷಯವನ್ನ. ಯಾವಾಗಲೂ ನಾವಂತ MLA MP ಅವರ ಆಯ್ಕೆ ಯಾಕೆ ಮಾಡ್ಬೇಕಲ್ಲ, ನಾವು ನಮ್ಮ ಊರಿನ ಸುದ್ದಿಯನ್ನ ಬೆಂಗಳೂರಿಗೆ ಹೋಗಿ ಗಡ್ಜಲ್ಲಿ ಹೇಳ್ಬೇಕು, ಇಲ್ಲಿನ ಸಮಸ್ಯೆಯನ್ನ ಸರಿ ಮಾಡ್ಬೇಕು, ನಮ್ಮ ಊರಿನ ಸಮಸ್ಯೆಯನ್ನ ದೆಹಲಿಯಲ್ಲಿ ಹೋಗಿ ಹೇಳ್ಬೇಕು, ಅಲ್ಲಿ ಹೋಗಿ ಸರಿ ಮಾಡ್ಕೋಬಾರ್ದು. ನಾವು ಹೇಳ್ತಾ ಇರೋದು ರಾಘಣ್ಣನನ್ನು ಬಿಟ್ರೆ, ನಮ್ಮ MP ರಾಘಣ್ಣನನ್ನು ಬಿಟ್ರೆ ನೀವ್ ಯಾರು ಬೈಂದೂರಿದ, ಕೊಡೇರಿದ, ಮರವಂತಿದ, ಉಪ್ಪುಂದದ, ಇಲ್ಲಿ ಯಾವುದೇ ಸುದ್ದಿಯನ್ನ ಡೆಲ್ಲಿಗೆ ಹೋಗಿ ಹೇಳುವ ಯಾರು ನಿಮ್ಗೆ ಬೇರೆ ಹೆಸರು ಸಿಕ್ಕತ್ತ? ಹೋಗಿ ಹೇಳ್ಬೋದ ಯಾರು? ಸುಮ್ ಸುಮ್ನೆ ನನ್ ರಾಜಕೀಯ, ನಿಮ್ ರಾಜಕೀಯ, ಅವ್ರ ರಾಜಕೀಯ, ಆ ಹೆಗ್ಗಳಿಕೆ ಮಾಡೋದು ಬೇರೆ. ನಮ್ಮೂರಿನ ಸುದ್ದಿಯನ್ನ, ನಮ್ಮೂರಿನ ಸಮಸ್ಯೆಯನ್ನ ಸಮರ್ಥವಾಗಿ ಅಲ್ಲಿ ಹೋಗಿ ಹೇಳಿ ಮಾಡ್ಕೋಬಪ್ಪದು. ನಾವೇ ಅಕಸ್ಮಾತ್ ಹೇಳ್ದಿದ್ರು ಇಲ್ಲ ಬೈಂದೂರಿಗೆ ಒಂದು ಇಂಥದ್ದೊಂದು ಮಾಡುವ, ಕೊಡೇರಿಗೆ ಹಿಂಗ ಇನ್ನೊಂದು ಮಾಡುವ, ಅಲ್ಲಿ ಹಿಂಗ್ ಮಾಡ್ರ ಲೈಕ್ ಆತ, ಹಂಗ್ ಮಾಡ್ರ ಲೈಕ್ ಆತ ಅಂತ ಹೇಳಿ ಮಾಡ್ಕೋಬೇಕೋಸ್ಕರ ನಾವು MLA MP ಅಂತ ಮಾಡೋದು. ಸೊ ದೇವ್ರು ಕೊಟ್ಟಂತ ಅವಕಾಶ ನಮ್ಗೊಂದು ಒಳ್ಳೆ ಅಭ್ಯರ್ಥಿ ಇದ್ದಾರೆ, ದೇವ್ರು ಕೊಟ್ಟಂತ ಒಂದು ಅವಕಾಶ ನಮ್ಗೆ ಈ ಸರ್ತಿ ಚುನಾವಣೆಯಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆ ಹೋಗುವಂತ ಅವಕಾಶ ಇದೆ. ಹಾಗಾಗಿ ಇದೊಂದು ಯೋಗ, ಇದೊಂದು ಭಾಗ್ಯ ಅಂತೇಳಿ ಹೇಳ್ತಾ ಈ ರಾಮ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಪ್ರಧಾನಮಂತ್ರಿಯವರು, ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಅಭ್ಯರ್ಥಿ ರಾಘಣ್ಣನವರು, ಅವ್ರ ಪಕ್ಕೊತ್ತಿಗೆ ನಾವು ರಂಗೋಲಿ ಮೈಕ್ ತೋರಣ ಯಾವುದಕ್ಕೆ ಅಂದ್ರೆ ಇಷ್ಟು ದೊಡ್ಡ ರಾಶಿ ಜನ ನಿಂತ್ಕೊಂಡ ನಗು ಮುಖದಲ್ಲಿ ಚಪ್ಪಾಳ ಹೊಡಿತ ಸಂಭ್ರಮದಿಂದ ಸ್ವಾಗತಿಸುವುದೇ ನಮ್ದೊಂದು ಸಂಭ್ರಮ ಅಂತ ಅನ್ಕೊಂಡಿದ್ದೇವೆ ನಾವು. ಇಲ್ಲೇ ಇದ್ರೆ ಪಪ್ಪತ್ತಿಗೆ ಜನ ಇಲ್ಲ, ಹೊಟ್ಟೆಲ್ಲ ಚಪ್ಪಿ ಅಂದ್ರೆ ಕೂಡಲೇ ಇಲ್ಲ ವಾತಾವರಣ ಲೈಕಿಲ್ಲ ಅಂತ ಲೆಕ್ಕ. ಇಷ್ಟು ಜನ ಭೂಕಂಪ ಕಾಯ್ದೆ ಮತ್ತು ಮುಂದುವರಿ ಮೂರ್ ಸರ್ತಿ ಹೇಳ್ತ್ರಿ ಅಂದ್ರೆ ನಮ್ಮೊಳಗಿರುವ ಸಂಭ್ರಮ ಈ ರೀತಿ ತೋರ್ತಾ ಇದೆ. ಒಂದು ಕೆಲವೆಲ್ಲ ವಿಷಯದಾಗೆ ಕುಸಾಲ್ ಮಾಡೋಕಾಗ ಅಂತ ಹೇಳ್ತಾರೆ. ಎಂತಕ್ಕೆ ಕೇಂದ್ರೆ ನಾವು ಯಾರನ್ನ ಎದುರು ಇಟ್ಟುಕೊಂಡು ಪ್ರಧಾನಮಂತ್ರಿ ಅಂತ ಹೇಳ್ತಾ ಹೋಗ್ತಾ ಇದ್ದೇವೆ? ಯಾರನ್ನ? ನರೇಂದ್ರ ಮೋದಿ ಅವರನ್ನ. ನರೇಂದ್ರ ಮೋದಿ ಅವರಿಗೆ ಮತ್ತಾರು ನಾನು ಹೆಸರು ಹೇಳಿದ್ರೆ ಯಾರು ಏನ್ ಹೇಳ್ತಾರೆ ಕುಸಲ್ ಮಾಡ್ಬೇಡಿ ಅಂತ ಮೋದಿ ಅವರು ಹೇಳಿದ್ರೆ ನಿಮ್ ಜನ್ಮ ಕೇಳ್ತು. ಮೋದಿ ಅವ್ರ ಬಗ್ಗೆ ಇರುವಂತಹ ಶ್ರದ್ಧೆ ಏನು, ಭಕ್ತಿ ಏನು, ಅವ್ರ ಬಗ್ಗೆ ಇರುವಂತಹ ವಿಶ್ವಾಸ ಏನು, ಎದುರುಗಡೆ ಚುನಾವಣೆಗೆ ನೀವ್ ಎಂತ ಬೇಕಿದ್ರು ಗುಲ್ಲೆಬ್ಸಿ, ಎಂತ ಬೇಕಿದ್ರು ಹೈಲ್ ಮಾಡಿ, ಎಂತದ ಯಾರು ಮೋದಿ ಅವರು ಎದುರುಗಡೆ ಕುಸಲ್ ಮಾಡೋದಂತಲೇ ಇರುತ್ತ? ನಮ್ಮ ಜನರಿಗೆ ನಮ್ಮ ಎಲ್ಲಾ ಜನತೆಗೆ ಇರುವಂತ ಭಕ್ತಿ ಶ್ರದ್ಧೆ ಅದು. ಹಾಗಾಗಿ ಬೈಂದೂರಿನ ಜನರು ಬುದ್ಧಿವಂತರು ಅಂತ ಹೇಳಿಬಿಡ್ತಾರೆ ಮೇಲೆ ಘಟ್ಟದಲ್ಲಿ ಶಿವಮೊಗ್ಗದಲ್ಲಿ. ಯಾಕೆ ಕೇಳಿದ್ರೆ ಯಾರಿಗೆ ಚುನಾವಣೆಯಲ್ಲಿ ಪ್ರೀತಿ ಕೊಡ್ಬೇಕು, ಯಾರ ಬಗ್ಗೆ ಚುನಾವಣೆಯಲ್ಲಿ ಅಭಿಮಾನ ಇಡಬೇಕು, ಯಾರ ಬಗ್ಗೆ ಚುನಾವಣೆಯಲ್ಲಿ ಗೌರವ ಕೊಡ್ಬೇಕು ಅನ್ನೋದು ಸ್ಪಷ್ಟ ಗೊತ್ತಿರ್ತದೆ ಬೈಂದೂರಿನಲ್ಲಿ ಅಂತ. ಕಾಂಬತಿ ಹಾಂಗೈತೆ, ಹಿಂಗೈತೆ, ಹಾಂಗಾಗ್ತೇನೋ, ಹಿಂಗಾಗ್ತೇನೋ ಎಲ್ಲ ಹೇಳಿ ಕಡೆಗೆ ಏನ್ ಮಾಡ್ಕಂತೇಳಿ ಜನರಿಗೆ ಸಮ ಗೊತ್ತಿರೋದು. ಹಾಗಾಗಿ ಬೈಂದೂರಿನ ಬಗ್ಗೆ ಸ್ಪಷ್ಟವಾದಂತ ಚಿತ್ರಣ ಬೈಂದೂರಿನಲ್ಲಿ ಗೊತ್ತಿದೆ. ಹಾಗಾಗಿ ಉಳಿದವ್ರು ಹೇಳಿದ್ರು ಬೈಂದೂರಿನವರು ಬುದ್ಧಿವಂತರು ಅನ್ನುವಂತ ವಿಷಯವನ್ನ. ಯಾವಾಗಲೂ ನಾವಂತ MLA MP ಅವರ ಆಯ್ಕೆ ಯಾಕೆ ಮಾಡ್ಬೇಕಲ್ಲ, ನಾವು
ನಮ್ಮ ಊರಿನ ಸುದ್ದಿಯನ್ನ ಬೆಂಗಳೂರಿಗೆ ಹೋಗಿ ಗಡ್ಜಲ್ಲಿ ಹೇಳ್ಬೇಕು, ಇಲ್ಲಿನ ಸಮಸ್ಯೆಯನ್ನ ಸರಿ ಮಾಡ್ಬೇಕು. ನಮ್ಮ ಊರಿನ ಸಮಸ್ಯೆಯನ್ನ ದೆಹಲಿಯಲ್ಲಿ ಹೋಗಿ ಹೇಳ್ಬೇಕು, ಅಲ್ಲಿ ಹೋಗಿ ಸರಿ ಮಾಡ್ಕೋಬಾರ್ದು. ನಾವು ಹೇಳ್ತಾ ಇರೋದು, ರಾಘಣ್ಣನನ್ನು ಬಿಟ್ರೆ, ನಮ್ಮ ಎಂ ಪಿ ರಾಘಣ್ಣನನ್ನು ಬಿಟ್ರೆ, ನೀವ್ ಯಾರು ಬೈಂದೂರಿದ, ಕೊಡೇರಿದ, ಮರವಂತಿದ, ಉಪ್ಪೊಂದದ, ಇಲ್ಲಿ ಯಾವುದೇ ಸುದ್ದಿಯನ್ನ ಡೆಲ್ಲಿಗೆ ಹೋಗಿ ಹೇಳುವ ಯಾರು, ನಿಮ್ಗೆ ಬೇರೆ ಹೆಸರು ಸಿಕ್ಕತ್ತ? ಹೋಗಿ ಹೇಳ್ಬೋದ ಯಾರು? ಸುಮ್ ಸುಮ್ನೆ ನನ್ ರಾಜಕೀಯ, ನಿಮ್ ರಾಜಕೀಯ, ಅವ್ರ ರಾಜಕೀಯ, ಆ ಹೆಗ್ಗಳಿಕೆ ಮಾಡೋದು ಬೇರೆ. ನಮ್ಮೂರಿನ ಸುದ್ದಿಯನ್ನ, ನಮ್ಮೂರಿನ ಸಮಸ್ಯೆಯನ್ನ ಸಮರ್ಥವಾಗಿ ಅಲ್ಲಿ ಹೋಗಿ ಹೇಳಿ ಮಾಡ್ಕೋಬಪ್ಪದು. ನಾವೇ ಅಕಸ್ಮಾತ್ ಹೇಳ್ದಿದ್ರು, ಇಲ್ಲ ಬೈಂದೂರಿಗೆ ಒಂದು ಇಂಥದ್ದೊಂದು ಮಾಡುವ, ಕೊಡೇರಿಗೆ ಹಿಂಗೆ ಇನ್ನೊಂದು ಮಾಡುವ, ಅಲ್ಲಿ ಹಿಂಗ್ ಮಾಡ್ರ ಲೈಕ್ ಆಗ್ತ, ಹಂಗ್ ಮಾಡ್ರ ಲೈಕ್ ಆಗ್ತ ಅಂತೇಳಿ ಮಾಡ್ಕೋಬೇಕೋಸ್ಕರ ನಾವು ಎಮ್ ಎಲ್ ಎ ಎಂ ಪಿ ಅಂತ ಮಾಡೋದು. ಸೊ ದೇವ್ರು ಕೊಟ್ಟಂತ ಅವಕಾಶ, ನಮ್ಗೊಂದು ಒಳ್ಳೆ ಅಭ್ಯರ್ಥಿ ಇದ್ದಾರೆ, ದೇವ್ರು ಕೊಟ್ಟಂತ ಒಂದು ಅವಕಾಶ ನಮ್ಗೆ ಈ ಸರ್ತಿ ಚುನಾವಣೆಯಲ್ಲಿ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಹೋಗುವಂತ ಅವಕಾಶ ಇದೆ. ಹಾಗಾಗಿ ಇದೊಂದು ಯೋಗ, ಇದೊಂದು ಭಾಗ್ಯ ಅಂತೇಳಿ ಹೇಳ್ತಾ ಈ ರಾಮ